ಗೌರಮ್ಮ ಸಿಸ್ಟರ್ ನೀವ್ ಓದ್ತೀರ ಸಿಸ್ಟರ್? ಗೌರಮ್ಮ ಸಿಸ್ಟರ್ ಇನ್ನೊಬ್ಬರಿಗೆ ಚಾನ್ಸ್ ಕೊಡೋಣ ಸಿಸ್ಟರ್, ತುಂಬಾ ಜನ ಇದಾರೆ, ಎಲ್ಲರಿಗೂ ಅನುಕೂಲ ಸಿಗುತ್ತೆ ಅಂತ. ಶಾಂತಮ್ಮ ಸಿಸ್ಟರ್ ನೀವ್ ಓದ್ತೀರ ಸಿಸ್ಟರ್? 111ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನ ತನಕ, 1ನೇ ವಚನದಿಂದ 5ನೇ ವಚನ ತನಕ ವಿನೋದ ಸಿಸ್ಟರ್ ಓದ್ತಾರೆ. ಓಕೆ ಸಿಸ್ಟರ್, ವಿನೋದ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ದೇವಸ್ತುತಿ ಕೀರ್ತನೆ 112 ಯಾವಿಗೆ ಸ್ತೋತ್ರ ತಗಿಯೋ ಬಂದ್ ಮಾಡೋ ಏನ್ ನಾನು ಯಾವನನ್ನು ಕೊಂಡಾಡುವನು. ಯಥಾರ್ಥದ ಊಟದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಯಾವನ ಕೃತ್ಯಗಳು ಮಹತ್ತಾದವುಗಳು ಅವುಗಳನ್ನು ಸಂತೋಷಿಸುವರು, ಅವುಗಳನ್ನೇ ಧ್ಯಾನಿಸುವರು. ಆತನ ಕಾರ್ಯವು ಧರ್ಮದ್ದು, ಆತನ ಕೀರ್ತಿಯು ಸದಾಕಾಲವೂ ಇರುವುದು. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯಹೋವನು ದಯೆಯು ಕನಿಕರ ಉಳ್ಳವನು, ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸರ್. ಸಿಸ್ಟರ್ ಆ ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್. ನೆಕ್ಸ್ಟ್ ಇದೆ ನೋಡಿ ಸರ್, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿ ಇಡುವನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ತನ್ನ ಒಡಂಬಡಿಕೆ ಯಾವಾಗಲೂ ನೆನಪಿನಲ್ಲಿ ಇಡುವನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ನೀವು 6ನೇ ವಚನದಿಂದ 10ನೇ ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್. ಹೌದು ಬ್ರದರ್, ಅದು ಅಧ್ಯಾಯ ಯಾವುದು ಬ್ರದರ್? ಅಧ್ಯಾಯ 111 ಬ್ರದರ್, ಕೀರ್ತನೆ 111ನೇ ಅಧ್ಯಾಯ ಪೇಜ್ ನಂಬರ್ 671 ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ದಯವಿಟ್ಟು ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮ್ಯೂಟ್ ಮಾಡ್ಕೊಳ್ಳಿ, ಓದುವಂತವ್ರಿಗೆ ಡಿಸ್ಟರ್ಬ್ ಆಗೋದ್ ಬೇಡ. ಓದುವಾಗ ಮಾತ್ರ ಮ್ಯೂಟ್ ಮಾಡ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ನೀವು ಓದಿ ಸಿಸ್ಟರ್. ಸರಿ. ಆತನು ಅನ್ಯ ಜನಾಂಗಗಳ ಸ್ವಾಸ್ಥ್ಯವನ್ನು ತನ್ನ ಪ್ರಜೆಗೆ ಕೊಡುವುದರ ಮೂಲಕ ಕೃತ್ಯವನ್ನು ತೋರ್ಪಡಿಸಿದ್ದಾನೆ. ಆತನ ಕೈಕೆಲಸಗಳು ನೀತಿ ಸತ್ಯತೆಗಳನ್ನು ಪ್ರಕಟಿಸುತ್ತವೆ. ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ. ಅವು ದೃಢವಾದ ಆಧಾರವುಳ್ಳವು, ಯುಗಯುಗಾಂತರಕ್ಕೂ ಇರುವವು. ಸತ್ಯ ನೀತಿಗಳಿಗನುಸಾರವಾಗಿ ವಿಧಿಸಲ್ಪಟ್ಟಿವೆ. ಯಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ. ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಯಹೋವನ ಭಯವು ಜ್ಞಾನಕ್ಕೆ ಮೂಲವೇ. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳೇ. ಆತನ ಸ್ತುತಿಯು ನಿರಂತರವಾದದ್ದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 112ನೇ ಕೀರ್ತನೆ 1ನೇ ವಚನದಿಂದ 5ನೇ ವಚನ ತನಕ ಸೀಮ ಸಿಸ್ಟರ್ ನೀವು ಓದ್ಲಿಕ್ಕೆ ಆಗುತ್ತಾ ಸಿಸ್ಟರ್? ಸೀಮ ಸಿಸ್ಟರ್ ಮಂಗಳೂರು ಲೈನ್ ಅಲ್ಲಿ ಇದೆ ಸಿಸ್ಟರ್. ಸಿಸ್ಟರ್ ಸ್ವಲ್ಪ ನೆಟ್ವರ್ಕ್ ಇದೆ ಕಡೆ ಬನ್ನಿ ಸಿಸ್ಟರ್, ನೆಟ್ವರ್ಕ್ ಸರಿಯಾಗಿಲ್ಲ ಅನ್ಸುತ್ತೆ ಸಿಸ್ಟರ್. ಓಕೆ ಸಿಸ್ಟರ್, ಕೇಳಿಸ್ತಿದ್ದೇನೆ. ಓಕೆ, ರಬೇಕಾ ಸಿಸ್ಟರ್ ನೀವು, ರಬೇಕಾ ಹೊಸ್ಮನಿ ಸಿಸ್ಟರ್. ಹಾರಿ ಬ್ರದರ್. ಸಿಸ್ಟರ್ ನೀವು 112ನೇ ಕೀರ್ತನೆ 1ನೇ ವಚನದಿಂದ 5ನೇ ವಚನ ತನಕ ಓದ್ಲಿಕ್ಕೆ ಆಗುತ್ತೆ ಸಿಸ್ಟರ್? ಹಾರಿ ಆಯ್ತದ್ರಿ. ಸಿಸ್ಟರ್ ನೆಕ್ಸ್ಟ್ 6ನೇ ವಚನದಿಂದ 10ನೇ ವಚನ ತನಕ ಮೋಹನ್ ಬ್ರದರ್ ನೀವು ಓದ್ತೀರಾ ಬ್ರದರ್? ಓಕೆ ಬ್ರದರ್, 112 ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಬ್ರದರ್. 112ನೇ ಕೀರ್ತನೆ 6ನೇ ವಚನದಿಂದ 10ನೇ ವಚನ. ಓಕೆ ಸಿಸ್ಟರ್, ರಬೇಕಾ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ಹೌದ್ರಿ ಸರ್. ಓಕೆ, ಯಹೋವಿಗೆ ಸ್ತೋತ್ರ. ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು.
ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮಾಡುವುದು. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ, ಆ ಜ್ಯೋತಿ ದಯಾಳುವಾಗಿ ಬ್ರದರ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಬ್ರದರ್, ಸ್ವಲ್ಪ ನೆಟ್ವರ್ಕ್ ಬ್ರೇಕ್ ಆಗ್ತಾ ಇದೆ ಅನ್ಸುತ್ತೆ, ಎಲ್ಲರಿಗೂ ಹಾಗೆ ಆಗ್ತದೆ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಇರ್ಬಂತೆ. ಮೋಹನ್ ಬ್ರದರ್ ನೀವು ಓದ್ತೀರಾ ಬ್ರದರ್? ಆರನೇ ವಚನದಿಂದ ಹತ್ತನೇ ವಚನ ಓದ್ತೀನಿ ಬ್ರದರ್. ಈಗ ಸಿಸ್ಟರ್ ಓದಿದ್ದು ಕ್ಲೀನ್ ಆಗಿ ಕೇಳಿಸ್ತಾ ಬ್ರದರ್? ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ನನಗೆ. ಹೌದಾ ಬ್ರದರ್? ಸರಿ ಬ್ರದರ್, ಐದರಿಂದನೇ ಓದ್ಕೊಂಡ್ ಬಂದ್ಬಿಡಿ ಬ್ರದರ್, ನೀವು ಹತ್ತು ವಚನ ಕಂಪ್ಲೀಟ್ ಮಾಡಿ ಬ್ರದರ್. ದಯಾಳುವಾಗಿ ಜನರ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನು ಎಂದೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವವರು. ಅವನಿಗೆ ಕೆಟ್ಟ ಸುದ್ದಿಯು ಭಯವಿರುವುದಿಲ್ಲ, ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವನೆಂಬ ಭರವಸೆ ಇರುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದಿಲ್ಲ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ದುಷ್ಟನು ನೋಡಿ ವ್ಯಥಪಡುವನು, ಅವನು ಹಲ್ಲು ಕೊಡೆಯುತ್ತಾ ಲಯ ಹೊಂದುವನು. ದುಷ್ಟನ ನಿರೀಕ್ಷೆಯು ಭಂಗವಾಗುವುದು. ದೇವರ ವಾಕ್ಯ. ಥ್ಯಾಂಕ್ ಯು ಬ್ರದರ್. 113ನೇ ಕೀರ್ತನೆ ಒಂದನೇ ವಚನದಿಂದ ನಾಲ್ಕನೇ ವಚನ ತನಕ ಕಮಲಮ್ಮ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಸರಿ ಸಿಸ್ಟರ್. ಐದನೇ ವಚನದಿಂದ ಒಂಬತ್ತನೇ ವಚನ ತನಕ ವೀಣಾ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ವೀಣಾ ಸಿಸ್ಟರ್ ಪವಿತ್ರ ಸಿಸ್ಟರ್, ಇದರಲ್ಲಿ ವೀಣಾ ಅಂತ ಇದೆ ಸಿಸ್ಟರ್, ಹಂಗಾಗಿ ಸರಿ ಪರವಾಗಿಲ್ಲ. ನಮಸ್ತೆ ಬ್ರದರ್, ಹೇಳ್ರಿ ಬ್ರದರ್. ನಮಸ್ತೆ ಸಿಸ್ಟರ್. ಸಿಸ್ಟರ್ ನೀವು 113ನೇ ಕೀರ್ತನೆ ಐದನೇ ವಚನದಿಂದ ಒಂಬತ್ತನೇ ವಚನ ತನಕ ಓದ್ಲಿಕ್ಕೆ ಆಗುತ್ತಾ ಸಿಸ್ಟರ್? ಐದನೇ ವಚನದಿಂದ ಒಂಬತ್ತನೇ ವಚನ. ಹಾ ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ಮೊದಲು ಕಮಲಮ್ಮ ಸಿಸ್ಟರ್ ಓದ್ತಾರೆ, ನಾಲ್ಕನೇ ವಚನ ಸ್ಟಾಪ್ ಮಾಡ್ತಾರೆ, ನೆಕ್ಸ್ಟ್ ಅದ ನಂತರ ಐದನೇ ವಚನದ ನೀವು ಕಂಟಿನ್ಯೂ ಮಾಡಿ. ಓಕೆ ಬ್ರದರ್. ಓಕೆ ಸಿಸ್ಟರ್, ಕಮಲಮ್ಮ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಮಹೋನ್ನತನು ದೀನ ಬಂಧುವು ಆಗಿರುವ ಯೋಹವನನ್ನು ಸ್ತುತಿಸುವುದು. ಯಾಹುವಿಗೆ ಸ್ತೋತ್ರ. ಯೋಹವನ ಸೇವಕರೇ ಸ್ತೋತ್ರ ಮಾಡಿರಿ, ಯೋಹವನ ನಾಮ ಸ್ತುತಿ ಮಾಡಿರಿ. ಇಂದಿನಿಂದ ಯುಗ ಯುಗಕ್ಕೂ ಯೋಹವನ ನಾಮವು ಕೀರ್ತಿಸಲ್ಪಡಲಿ. ಯೋಹವನ ನಾಮವು ಮೂಡಣಿಂದ ಪಡುವಣವರೆಗೂ ಸ್ತುತಿ ಹೊಂದಲಿ. ಯೋಹವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು. ಥ್ಯಾಂಕ್ ಯು ಬ್ರದರ್. ಕಂಟಿನ್ಯೂ ಮಾಡಿ ಸಿಸ್ಟರ್, ಅದೊಂದು ನಾಲ್ಕನೇ ವಚನ ಕಂಪ್ಲೀಟ್ ಆಗಿ ಆತನ ಪ್ರಭಾವ ಕಂಪ್ಲೀಟ್ ಆಯ್ತು. ಆತನ ಪ್ರಭಾವವು ಮೇಲಿನ ಲೋಕಗಳಲ್ಲಿ ಮೆರೆಯುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ವಿನಾ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ಹಾ ಬ್ರದರ್. ನಮ್ಮ ಯಹೋ ದೇವರಿಗೆ ಸಮಾನರು ಯಾರು? ಆತನ ಉನ್ನತ ಲೋಕದಲ್ಲಿ ಅರಸನೊಡನಾಗಿ ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಆತನೊಂದಿಗೆ ದಿನರನ್ನು ಧೂಳಿಯಿಂದ ಎಬ್ಬಿಸಿ ಒಡವರನ್ನು ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅವರ ಜನಾಧಿಪತಿಗಳೊಡನೆ ಅವರನ್ನು
ಕುಳ್ಳಿರಿಸುತ್ತಾರೆ. ಭಜ್ಜೆಯು ಮಕ್ಕಳೊಂದಿಗೆಗಳಾಗಿ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಯಹೋವನಿಗೆ ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. 104ನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನ ತನಕ ಸುವರ್ಣ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. ಕಾರ್ತಿಕ್ ಬ್ರದರ್, ಕಾರ್ತಿಕ್ ಬ್ರದರ್ ಲೈನ್ ಅಲ್ಲಿ ಇದೀರಾ ಬ್ರದರ್? ಹಾ ಬ್ರದರ್, ಇದೀನಿ ಬ್ರದರ್. ಬ್ರದರ್, 114ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನ ತನಕ ಓದಿ ಬ್ರದರ್. 5ರಿಂದ 8 ಬ್ರದರ್? ಎಸ್ ಬ್ರದರ್. ಕೀರ್ತನೆ 114. ಓಕೆ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ನೀವು ಇಸ್ರಾಯೇಲರು ಐಗುಪ್ತ ದೇಶವನ್ನು ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಯಹೂದವು ದೇವರ ಪರಿಶುದ್ಧ ವಾಸಸ್ಥಾನವು ಇಸ್ರಾಯೇಲು ಆತನ ರಾಜ್ಯವು ಆದವು. ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದಾನೊಳೆಯು ಹಿಂತಿರುಗಿತು, ಪರ್ವತಗಳು ಟಗರುಗಳಂತೆ ಗುಡ್ಡಗಳು ಕುರಿಮರಿಗಳಂತೆಯೂ ಆರಾಡಿದವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್. ಬ್ರದರ್, 114 5ರಿಂದ 8. ಓಕೆ. ಸಮುದ್ರವೇ ನಿನಗೇನಾಯಿತು, ಯಾಕೆ ಓಡಿ ಹೋಗಿದ್ದಿ? ಯೋರ್ದಾನೆ ಯಾಕೆ ಹಿಂತಿರುಗಿದ್ದಿ? ಪರ್ವತಗಳೇ ನೀವು ಟಗರುಗಳಂತೆಯೂ ಗುಟ್ಟಗಳೇ ನೀವು ಕುರಿಮರಿಗಳಂತೆಯೂ ಯಾಕೆ ಹಾರಾಡುತ್ತೀರಿ? ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ, ಯಾಕೋಬನ ದೇವರು ನಿನ್ನ ಮುಂದೆ ಇದ್ದಾನೆ. ಕಂಪಿಸು. ಆತನು ಬಂಡೆಯನ್ನು ಕೆರೆಯನ್ನಾಗಿಯೂ ಶೀಲೆಯನ್ನು ಬುಗೆಯನ್ನಾಗಿಯೂ ಮಾರ್ಪಡಿಸುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 115ನೇ ಕೀರ್ತನೆ 1ರಿಂದ 8ನೇ ವಚನ ತನಕ ರೇಷ್ಮಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಸರಿ ಸಿಸ್ಟರ್. 9ರಿಂದ ಒಂಬತ್ತರಿಂದ 13 ತನಕ ಸಿಸ್ಟರ್ ಸುಜಾತ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಸಿಸ್ಟರ್ 115ನೇ ಕೀರ್ತನೆ ಸಿಸ್ಟರ್ ನೀವು 9ರಿಂದ 13 ಓದಿ ಸಿಸ್ಟರ್. ನೆಕ್ಸ್ಟ್ ಇನ್ನೊಬ್ರಿಗೆ ಒಂದ್ ಚಾನ್ಸ್ ಸಿಗುತ್ತೆ ಸಿಸ್ಟರ್. ಅದಕ್ಕೆ 14ರಿಂದ 18ನೇ ವರೆಗೂ ರಾಧಿಕಾ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ಓಕೆ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಸಿಸ್ಟರ್ ರೇಷ್ಮಾ ಸಿಸ್ಟರ್ ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. ಕೀರ್ತನೆ 115. ರಕ್ಷಕನು ಯಹೋವನೊಬ್ಬನೇ, ನಮ್ಮನ್ನಲ್ಲ ಯಹೋವನೇ ನಮ್ಮನ್ನಲ್ಲ. ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿಯೇ ನಿನ್ನ ಹೆಸರನ್ನೇ ಘನಪಡಿಸು. ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರವುಗಳೇ, ಅವು ಮನುಷ್ಯರ ಕೈಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲು ಕೈಯುಂಟು ಮುಟ್ಟುವುದಿಲ್ಲ, ಕಾಲಂಟು ನಡೆಯುವುದಿಲ್ಲ, ಅವುಗಳ ಗಂಟಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು ಅವುಗಳಲ್ಲಿ ಭರವಸೆ ಇಡುವರು.
ಓಕೆ ಥ್ಯಾಂಕ್ ಯು ಸಿಸ್ಟರ್. ಸುಜಾತ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ಒಂಬತ್ತನೇ ವಚನದಿಂದ ಹದಿಮೂರನೇ ವಚನ ತನಕ ಸಿಸ್ಟರ್. ನೂರ ಐದರಲ್ಲಿ ಅಲ್ವಾ ಬ್ರದರ್? ನೂರ ಹದಿನೈದು ಸಿಸ್ಟರ್, ನೂರ ಹದಿನೈದು ಕೀರ್ತನೆ ಪುಟದ ಸಂಖ್ಯೆ 673. ಒಂಬತ್ತರಿಂದ ಓದ್ಲಾ? ಒಂಬತ್ತರಿಂದ ಹದಿಮೂರು ಅಷ್ಟು ಓದಿ ಸಿಸ್ಟರ್ ಸಾಕು. ಹದಿನಾಲ್ಕರಿಂದ ಮತ್ತೊಬ್ರು ಸಿಸ್ಟರ್ ಓದ್ತಾರೆ ಸಿಸ್ಟರ್, ಅವ್ರಿಗೆ ಚಾನ್ಸ್ ಸಿಗುತ್ತೆ. ಆಯ್ತು ಬ್ರದರ್. ಇಸ್ರಾಯೇಲ್ಯರೇ, ಯೆಹೋವನಲ್ಲಿ ಭರವಸೆ ಬಿಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಆರೋನನ ಮನೆತನದವರೇ, ಯೆಹೋವನಲ್ಲಿ ಭರವಸೆ ಬಿಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸೆ ಬಿಡಿರಿ, ಅವರ ಸಹಾಯಕನು ಗುರಾಣಿಯೂ ಆತನೇ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು, ಇಸ್ರಾಯೇಲನ ಮನೆತನದವರನ್ನು ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಆಶೀರ್ವದಿಸುವನು. ಓದ್ಲ ಬ್ರದರ್ ಅಷ್ಟು ಪೂರ್ಣ. ಥ್ಯಾಂಕ್ ಯು ಸಿಸ್ಟರ್. ಇನ್ನೊಬ್ರು ಚಾನ್ಸ್ ಸಿಗುತ್ತೆ ಸಿಸ್ಟರ್, ನಾಲ್ಕು ವಚನ ಇದೆ, ಅವರು ಇನ್ನೊಬ್ರು ಸಿಸ್ಟರ್ ರಾಧಿಕಾ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ರಾಧಿಕಾ ಸಿಸ್ಟರ್ ಕಂಟಿನ್ಯೂ. ಓಕೆ. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸಲಿ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ, ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಸತ್ತವರು ಯೆಹೋವನ್ನು ಸ್ತುತಿಸುವುದಿಲ್ಲ, ಮೌನಲೋಕವನ್ನು ಸೇರಿದವರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ. ನಾವೋ ಇಂದಿನಿಂದ ಸದಾಕಾಲವೂ ಯೆಹೋವನ್ನು ಕೊಂಡಾಡುವೆವು. ಯೆಹೋವಿಗೆ ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದ್ದೀರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದಿರಾ. ಅದರಿಂದ ನಿಮಗೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ.